ತಗಡೆ. ನಡೆ ನಡೆ ನಡೆ. ಎಲ್ಲಿ ಮಾಮಣ್ಣ? ಕೋಣೆಗೆ. ಎರಡು ತಿಂಗಳು ಬಡ್ಡಿ ಕಟ್ಬಿಟ್ಟು ನಾಲ್ಕು ತಿಂಗಳಿಂದ ಕಾಗ್ಯಾರಿಸ್ತೀನಲ್ಲೇ ಕಜೂರ್. ಅದೇನಾಯ್ತು ಅಂದ್ರೆ, ಸರ್ಕಾರದವರು ಕಾನೂನು ಮಾಡವ್ರೆ ಗ್ಯಾಸ್ಕೆಟ್ ಹಾಕ್ಬೇಕು ಅಂತ, ಅದನ್ನ ಹಾಕಿಸ್ದೆ. ಆಮೇಲೆ ಗಾಡಿ ಬೋರ್ಗ್ ಬಂದ್ಬಿಡ್ತು, ಖರ್ಚು ಜಾಸ್ತಿ ಬಂದ್ಬಿಡ್ತಣ್ಣ. ಅದಕ್ಕೆ ಹಿಂಗಾಗೋಯ್ತು. ಏನ್ ಮಾಡುದು ನೀನು ಹೇಳು? ಬಿಕ್ಕಿ ಇಕ್ಬಿಡು ಅಣ್ಣ. ನಿನ್ ಕಷ್ಟಗಳು ಕೇಳಕ್ಕೆ ನಂಗೇನ್ ಸಿಕ್ಕಿಡ್ರಿಲ್ಲ. ಅಣ್ಣ ನನ್ ಮಾತು ಕೇಳಣ್ಣ, ದಯವಿಟ್ಟು ಒಂದೇ ಒಂದ್ ತಿಂಗಳು ನಂಗೆ ಟೈಮ್ ಕೊಡ್ಸಣ್ಣ. ಹೆಂಗಾರ ಮಾಡಿ ತೀರ್ಸ್ಬಿಡ್ತೀನಿ. ಬಿಟ್ರೆ ಮೆಟ್ಟ ಹೊಡಿತಾಳ ಕಾಲ ಮಕ್ಕನು. ನೋಡ್ಲ ಅದೇನ್ ಪುರಾಣ ಹೇಳ್ತೀಯೋ ಆ ವಾಕನ್ ಮುಂದೆ ಹೇಳಿ. ನಡ್ಡೆ ನಮ್ ರೂಲ್ಸ್ ಗಳೆಲ್ಲ ಹೇಳಿದ್ದೇನೆ ಶೇಖರ. ಹ್ಞೂ ಮಾಮಣ್ಣ ಹೇಳಿದ್ದೀನಿ. ಪಾರ್ಟಿ ಗ್ಯಾರಂಟಿ ತಾನೆ? ಆಮೇಲೆ ಅವ್ನ ಕೈ ಎತ್ತಿದ್ರೆ ನಿನ್ ಕುದಿಗೆ ಬರ್ತದೆ. ಅಂತವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನ ನಾನು. ದೇವ ಇನ್ ಮೇಲೆ ನನಗೆ ಬಹಳ ನಂಬಿಕೆ ಇದೆ, ತುಂಬಾ ಮರ್ಯಾದಸ್ತ. ನೋಡಯ್ಯ, ಆಟೋ ರಿಕ್ಷಾ ಡಾಕ್ಯುಮೆಂಟ್ಸ್ ಮೇಲೆ 1 ಲಕ್ಷ ರೂಪಾಯಿ ಕೊಡಕ್ ಆಗೋದಿಲ್ಲ. ಇದ್ದಕ್ಕಿದ್ದಾಗೆ ಮಗಳ ಮದುವೆ ಫಿಕ್ಸ್ ಆಗೋಯ್ತು. ಅರ್ಜೆಂಟ್ ಆಗಿ ಬೇಕಾಗಿತ್ತು. ಕರೆಕ್ಟ್ ಕಟ್ಕೊಂಡು ಹೋಗ್ತೀನಿ, 6 ತಿಂಗಳಲ್ಲಿ ಅಸಲು ತೀರಿಸ್ಬಿಡ್ತೀನಿ. ಚೆಕ್ಗಳಲ್ಲಿ ತಂದಿದ್ದೀನಮ್ಮ. ಎಲ್ಲ ಸರಿಗಳಕ್ಕ? ಮಾತು ಉಳ್ಸ್ಕೊಂಡು ಮಾನನು ಉಳ್ಸ್ಕೊತೀನಿ ಅನ್ನೋ ಹಾಗಿದ್ರೆ ಪತ್ರಕ್ಕೆ ಸೈನ್ ಹಾಕಿ ದೂರ್ ತಗೊಂಡೋಗು. ಆಯ್ತಮ್ಮ. ಐವತ್ತು ನಲವತ್ತು ಈ 10,000 ಮೊದಲನೇ ತಿಂಗಳು ಬಡ್ಡಿ ಮುರ್ಕೊಂಡಿದ್ದೀನಿ. ತಾಂಡಾಗ ಬರ್ತೀನಿ. ಏನೇ ಫ್ರೂಟ್ ಸಾಲಿಡ್ ಯಾರು ಹಚ್ಕೊಳ್ಳಿಲ್ವಾ? ಏನ್ ಶಂಕ್ರು, ಅವ್ರ ಮನ್ಸಿಗೆ ಬಂದ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತರ್ಲಿ? ನಾನು ಮನ್ಸಿಗೆ ಬಂದಾಗೆ ದುಡ್ಡು ಕೇಳ್ತೀನಿ. ನಿನ್ ಬೇಕಾದ್ರೂ ಕೇಳು, ಎಷ್ಟು ಬೇಕಾದ್ರೂ ಕೇಳು, ನಿನಗೆ ಇಲ್ಲ ಅಂತೀನ. ಒಂದ್ ಕೆಲಸ ಮಾಡಾಗಾರೆ, ಒಂದ್ 10 ನೋಟು ಗಾಂಧಿ ತಾತ ಇರ ತೆಗಿ. ಗಾಂಧಿ ತಾತಾನೇ ಬೇಕಾ? ಯಾಕೆ ಇತ್ತ ಅವ್ರೆ ಹೂ ಬೇಡವಾ? ಅವ್ರೆ ಬೇಡ, ಇವ್ರನ್ನ ಬೇಡ. ಅಥವಾ ತುಂಬಸ್ರು ಇದೇ ಆಟೋ ಅನ್ಕೊಂಡೆ, ಲಾರಿ ಅನ್ಕೊಂಡ್ಯಾ? ಲೇ ಈ ಆಟೋ ನನ್ ಸ್ವಂತದ ಕಡೆ ಬಾಡಿಗೆ ಅದಲ್ಲ. ನಾನು ನಿನ್ ಸರ್ಕು ಶಂಕ್ರು, ಹೇಳಿದ್ ಮತ್ ಕೇಳಿ, ಹಿಂದೆ ಹತ್ಕೋ. ಹಿಂದೆ ಜಾಗ ಎಲ್ಲಿದೆ? ಮೇರಿ ಜಾನ್ ಶಾರುಖ್ ಖಾನ್. ಚಿಚಿ ಚಿಚಿ, ಲೇ ಈ ತರ ಹೋದ್ರೆ ಪೊಲೀಸರು ಫೈನ್ ಹಾಕ್ತಾರೆ ಕಣೆ. ಫೈನ್ ನಾನ್ ಕಟ್ತೀನಿ ಸರ್ಕು ಶಂಕ್ರು. ನಡಿ ಶಂಕ್ರು. ಏನ್ ದೇವಣ್ಣ, ಮಗಳ ಮದುವೆ ಅಂತೂ ಮಾಡಾಯ್ತು. ಅಪ್ಪ ಮಗ ಇಬ್ರು ದುಡಿತೀರಾ? ದುಡ್ದಿದ್ದೆಲ್ಲ ಎಲ್ಲಿಡ್ತೀರಾ? ದುಡ್ದಿದ್ದೆಲ್ಲ ಚೀಟಿ ಒಂದ್ ಬಾಯ್ಗೆ ಹಾಕಿದ್ವಲ್ಲಪ್ಪ. ಒಳ್ಳೆ ಹೇಳ್ದೆ, ಆ ಕಾಳಮ್ಮ ಸಾಲ ತೀರಿಸ್ಬೇಕಲ್ಲ. ಹೋಗಿ ಹೋಗಿ ಅವಳ ಹತ್ರ ಯಾಕಪ್ಪ ಸಾಲ ಮಾಡ್ದೆ? ಅದ್ ಸರಿ, ಎಲ್ಲಿ ಶಂಕ್ರ? ಅವನು ನೈಟ್ ಕಾಲೇಜ್ ಹೋಗಿದಾನಪ್ಪ, ಇನ್ನೂ ಬಂದಿಲ್ಲ. ಇನ್ನೂ ಅವ್ನು ಓದ್ ಮುಗಿಲಿಲ್ವಾ? ಈ ವರ್ಷ ಮುಗ್ದೋಗುತ್ತೆ ಅಂತ ಕಣ. ಏ ಕುಮಾರ, ನಿನ್ ತಮ್ಮಯ್ಯ ಅಂತೀನಿ, ಈ ಚೀಟಿ ಹಾಕಿದ ವಿಷಯ ಆ ಕಾಳಮ್ಮ ಹತ್ರ ಸಾಲ ತಗೊಂಡಿರೋದು ನಮ್ ಶಂಕ್ರಿಗೆಲ್ಲಾದ್ರೂ ಹೇಳ್ಬಿಟ್ಟಿಯಪ್ಪ. ನಾನಕಪ್ಪ ಹೇಳಿ ಮೊದ್ಲು ಐಮೂರು ಸಾಲ ತೀರ್ಸ್ಬಿಡು, ನಾ ಬರ್ತೀನಿ. ಎಲ್ಲಿಗೆ ಮಾಮಣ? ಕೋಣೆಗೆ. ಎರಡು ತಿಂಗಳು ಬಡ್ಡಿ ಕಟ್ಬಿಟ್ಟು 4 ತಿಂಗಳಿಂದ ಕಾಗ್ಯಾರಿಸ್ತೀನಲ್ಲೇ ಕಜೂರ್. ಅದೇನಾಯ್ತು ಅಂದ್ರೆ, ಸರ್ಕಾರದವರು ಕಾನೂನು ಮಾಡವ್ರೆ ಗ್ಯಾಸ್ಕೆಟ್ ಹಾಕ್ಬೇಕು ಅಂತ, ಅದನ್ನ ಹಾಕಿಸ್ದೆ. ಆಮೇಲೆ ಗಾಡಿ ಬೋರ್ಗ್ ಬಂದ್ಬಿಡ್ತು, ಖರ್ಚು ಜಾಸ್ತಿ ಬಂದ್ಬಿಡ್ತಣ್ಣ. ಅದಕ್ಕೆ ಹಿಂಗಾಗೋಯ್ತು. ಏನ್ ಮಾಡುದು ನೀನು ಹೇಳು? ಬಿಕ್ಕಿ ಇಕ್ಬಿಡು ಅಣ್ಣ. ನಿನ್ ಕಷ್ಟಗಳು ಕೇಳಕ್ಕೆ ನಂಗೇನ್ ಸಿಕ್ಕಿಡ್ರಿಲ್ಲ. ಅಣ್ಣ ನನ್ ಮಾತು ಕೇಳಣ್ಣ, ದಯವಿಟ್ಟು ಒಂದೇ ಒಂದ್ ತಿಂಗಳು ನಂಗೆ ಟೈಮ್ ಕೊಡ್ಸಣ್ಣ. ಹೆಂಗಾರ ಮಾಡಿ ತೀರಿಸ್ಬಿಡ್ತೀನಿ. ಬಿಟ್ರೆ ಮೆಟ್ಟ ಹೊಡಿತಾಳ ಕಾಲ ಮಕ್ಕನು. ನೋಡ್ಲ ಅದೇನ್ ಪುರಾಣ ಹೇಳ್ತೀಯೋ ಆ ವಾಕನ್ ಮುಂದೆ ಹೇಳಿ. ನಡ್ಡೆ ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡಣ್ಣ. ನೀನೇ ನನ್ ಪರವಾಗಿ ಏನಾದ್ರು ಹೇಳ್ಬಿಡು, ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಮರ್ಯಾದೆ ಅಂದ್ರೆ ನಮ್ ಕಡೆ ಏನು ಅಂತ ಕೇಳ್ತಾರೆ. ನಡ ಏನ ಶೇಖರಪ್ಪ ಸುರುಟಿ ಹಾಕವನೆ ಅಂತ ನಿಂಗೆ ಟೈಮ್ಗಳು ಕೊಡ್ತಾ ಇದೀನಿ. ಅದ್ ಯಾವಾಗ ಕೊಡ್ತಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು. ಹೇಳಿದ್ನಲ್ಲ, ಒಂದ್ ತಿಂಗಳು ಟೈಮ್ ಸಾಕು, ಎಲ್ಲ ಕೊಟ್ಬಿಡ್ತೀನಿ, ಚುಕ್ತ ಮಾಡ್ಬಿಡ್ತೀನಿ. ಒಂದ್ ತಿಂಗಳು ಇದೇ ಫಸ್ಟ್ ನೇ ವಾರ್ನಿಂಗು, ಲಾಸ್ಟ್ ನೇ ವಾರ್ನಿಂಗು, ಎಲ್ಲ ವಾರ್ನಿಂಗು. ಎಂಟು ಸಾವಿರ ಇದೆ, ಇನ್ 2,000 ರೂಪಾಯಿ ಇದ್ದಿದ್ರೆ ಒಂದ್ ತಿಂಗಳು ಬಡ್ಡಿ ಕಾಳಮ್ಮನ ಕೊಟ್ಬಿಟ್ಟು ಉಳಿದ ದುಡ್ಡಿಗೆ ಇನ್ ಸ್ವಲ್ಪ ದಿವಸ ಟೈಮ್ ಕೇಳ್ಬೋದಾಗಿತ್ತು. ಏನ್ ಮಾಡೋದು? ಏನು ನೋಡಿ, ಯಾರು ಬಂದಿದ್ದಾರೆ? ಅಮ್ಮ ಗೀತಾ ಅತ್ತೆ, ಒಳ್ಳೇದಾಗ್ಲಿ. ಏನಪ್ಪ ಎದ್ದೇಳಮ್ಮ, ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಅವಳಿ ಜವಳಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಆಕಾಶು,
ಏನ ಪೈತಿಕ್ಕಿದ್ದಾಗೆ ದುಬೈ ಹೋಗ್ತಾ ಇದ್ದೀನಿ, ಏನ್ ಸಮಾಚಾರ? ಏನ್ ಮಾಡೋದ್ ಮಾವ, ಕೆಲ್ಸನೇ ಅಂತದ್ದು, ತಪ್ಪಿಸ್ಕೊಳಕಾಗಲ್ಲ. ಅದು ಅಲ್ದೆ ಗೀತಾ 7 ತಿಂಗಳು ಗರ್ಭಿಣಿ, ಸ್ವಚ್ಛಲ ಹೆರಿಗೆ ನಿಮ್ಮನೇಲ್ ಆಗ್ಬೇಕಂತ ಫೋರ್ಸ್ ಮಾಡಿದ್ರಲ್ಲ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಹೆರಿಗೆ ಟೈಮಲ್ಲಿ ಬಂದ್ ಹೋಗ್ತೀನಿ. ಓ, ಹಾಗಾದ್ರೆ ಬಂದು ಬಂದು ಹೋಗ್ಬೋದಾ? ದುಬೈ ಕೆಂಗೇರಿ ಪದ್ದಲ ತನ ಇರೋದು, ಆಟೋದಲ್ಲ ಕರ್ಕೊಂಡ್ಬರ್ತೀನಿ ಅವಾಗ. ನೀವೇನು ತಲೆ ಕೆಡಿಸ್ಕೊಂಡ್ಬಿಡಿ, ಅಕ್ಕನ ಅವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ, ನೀವು ಆರಾಮಾಗಿ ಟೆನ್ಷನ್ ಇದೆ, ಹೊರಟ್ ಬನ್ನಿ. ಎಷ್ಟು ಬೇಕಾಗಿತ್ತು? ಅಲ್ಲರಿ, ಈ ಶುಕ್ರವಾರನೇ ಶ್ರೀಮಂತದ ಕಾರ್ಯ ಇಟ್ಕೊಂಡ್ಬಿಡೋಣ. ಕೈಯಲ್ಲಿ ದುಡ್ಡಿದಾಗ್ಲೇ ಆ ಕೆಲಸ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ಲ, ಇಲ್ಲ ಅಂದ್ರೆ ನೀವು ಅದು ಇದು ಅಂತ ಖರ್ಚು ಮಾಡ್ಬಿಡ್ತೀರಾ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಕೊಡ್ರಿ. ಅಲ್ವೇ, ಐದು. ಅಯ್ಯೋ ದೇವ್ರೆ, ಏನಪ್ಪ ಪರೀಕ್ಷೆ? ತಗೋ ಪದ್ಮಕ್ಕ, ನಿನ್ ಯಜಮಾನ ಕೊಟ್ಕೊಳ್ತ, ನಾನೇ ಈಗ ಅವನಿಗೆ ಅಸ್ಟೆಂಟ್. ಏನೋ ತರ್ಲೆ. ಅಕ್ಕ, ಆ ಡ್ರೈವರ್ ಮನೆ ಕಂಡು ಹಿಡಿದು ಬಿಟ್ಟಕ್ಕ, ನನಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ, ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲೇನ್ ಗಂಡ? ಅವ್ರೂರಲ್ಲಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ್ನ ಬಿಡಿಸ್ಕೊಂಡು ಹೋಗಿ ಕೇಳು.